ನನ್ನ ಪಯಣ ಹೇಗೆ ಶುರು ಆಯಿತು ಅಂದರೆ, ಮೂಲತಃ ನಾನು ಓದಿದ್ದು ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ಗ್ರೌಂಡ್ ನಂದು. ನನಗೆ ಜೀವನದಲ್ಲಿ ಇದ್ದಿದ್ದು ಧ್ಯೇಯ, ಉದ್ದೇಶ, ಗುರಿ ಎಲ್ಲ ಒಂದೇ. ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಪ್ರಪಂಚ ಎಲ್ಲ ಸುತ್ತಬೇಕು, ಚೆನ್ನಾಗಿ ದುಡ್ಡು ಮಾಡಬೇಕು. ಇಲ್ಲದಕ್ಕಿಂತ ಹೆಚ್ಚಾಗಿ ಮೊದಲಿಂದನೂ ನಮ್ಮ ಮನೇಲಿ ಒಂಥರ ಕುಟುಂಬ ಪರವಾಗಿಲ್ಲ, ಒಂಥರ ಮೀಡಿಯಮ್ ಚೆನ್ನಾಗೇ ಇತ್ತು. ಬಟ್ ನನಗೆ ಅಂತ ಒಂದು ರೂಪಾಯಿ ಸಿಗ್ತಾ ಇರಲಿಲ್ಲ, ಯಾಕೆಂದರೆ ನಮ್ಮಮ್ಮನ ಧ್ಯೇಯ ಅದು ಮಕ್ಕಳಿಗೆ ಐಷಾರಾಮಿ ಜೀವನ ಕೊಡಬಾರ್ದು ಅಂತ. ಹಾಗಾಗಿ ಒಂಥರ ಎಲ್ಲೊಂದು ಕಡೆ ಬೇಸತ್ತು ಹೋಗಿದ್ದೆ ನಾನು. ಏನು ಒಂದು ರೂಪಾಯಿ ಇಲ್ಲ ಅಂತಂದರೆ, ಕಡು ಬಡತನದಿಂದ ಬೆಳೆದಿರೋದು ನಾನು. ಅಂದರೆ ಮನೇಲಿ ಆ ಥರ ಇಲ್ಲದೇ ಇದ್ದರು, ಹಾಗೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ನಮ್ದು. ಆದರೂ ಒಂಥರ ಆಸೆ ಇತ್ತು ನನಗೆ, ಫಸ್ಟ್ ದುಡ್ಡು ಮಾಡ್ಬಿಟ್ಟು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ನನಗೆ ಬೇಕಾಗಿದ್ದ ನಾನು ತೊಗೋಬೇಕು, ಸುತ್ತಾಡಬೇಕು ಅಂತ. ಬಟ್ ಎಲ್ಲೊಂದು ಕಡೆ ನನ್ನಲ್ಲಿರೋ ಕಲೆ ಅದು ಚಿಕ್ಕ ವಯಸ್ಸಿಂದನೂ ಬಂದಿತ್ತು. ಕೆಲಸನೂ ಮಾಡಿದೆ ಒಂದು ಸ್ವಲ್ಪ ದಿನ ಬೇರೆ ಕಡೆ, ಅಲ್ಲಿ ಎಲ್ಲೋ ಒಂದು ಕಡೆ ಅಂದ್ಕೊಂಡೆ ಯಾಕೋ ಮಿಸ್ ಮಾಡ್ಕೋತಾ ಇದ್ದೀನಿ ನಾನು, ನನ್ನಲ್ಲಿರೋ ಕಲೆನ ನಾನೇ ಸಾಯಿಸ್ತಾ ಇದ್ದೀನಿ ಅಂತ ಅನ್ನಿಸೋಕೆ ಶುರು ಆಯಿತು. ಆಗ ನನಗೆ FM ಇಂದ ಒಂದು ಕರೆ ಬಂತು, ಈ ಥರ ಆಡಿಷನ್ ನಡೀತಾ ಇದೆ ಅಂತ. ಸೊ FM ಅಲ್ಲಿ ನಾನು ಹೆಂಗಿರೋ ಒಂದು ಕೆಲಸ ಇತ್ತಲ್ಲ, ಅಲ್ಲಿ ಎಷ್ಟೋ ಜನ ಒಂದು 500-600 ಜನ ನಿಂತಿದ್ರು. ನಾನು ಹೇಳ್ತಾ ಇದ್ದೆ ಒಂದು 14 ವರ್ಷದ ಹಿಂದಿನ ಮಾತು, ನಾನೆಲ್ಲಿ ಸೆಲೆಕ್ಟ್ ಆಗ್ತೀನಿ ಅಂತ ಹೋದೆ. ನನಗೆ ಇಷ್ಟ ಬಂದಂಗೆ ನಾನು ಮಾತಾಡ್ದೆ, ಎಲ್ಲರೂ ಕಿವಿಗೆ ಹಾಕ್ಕೊಂಡು ಪ್ರಿಪೇರ್ ಮಾಡಿಕೊಂಡು ಬರ್ಕೊಂಡು ನಾನು ಇಷ್ಟ ಬಂದಂಗೆ ನಾನು ಮಾತಾಡಿದೆ. ಹೆಂಗಿರೂ ಸೆಲೆಕ್ಟ್ ಆಗಲ್ಲ ಥರ ಅಂತ ಬರ್ತಾ ಇದ್ದೆ. ಇಮಿಡಿಯೇಟಾಗಿ ಕಾಲ್ ಬಂತು, ಸೆಲೆಕ್ಟ್ ಆಗಿದ್ದೀರಾ ಅಂತ. ಏನು ಇಷ್ಟು ಈಸಿನ ಸೆಲೆಕ್ಷನ್ನು? ನಾನು ತುಂಬ ಕಷ್ಟಪಟ್ಟಿದ್ದೀನಿ. ನಾನು ಯಾವ್ಯಾವುದೋ ಚಾನೆಲ್ಗಳಲ್ಲಿ, ಖಾಸಗಿ ವಾಹಿನಿ, ಇನ್ಯಾವುದೋ ಕೇಬಲ್ ಚಾನೆಲ್ಗಳು ಎಲ್ಲದರಲ್ಲೂ ಆಡಿಷನ್ ಕೊಟ್ಟಾಗ ಒಂದರಲ್ಲೂ ಸೆಲೆಕ್ಟ್ ಆಗಿಲ್ಲ, ಎಲ್ಲದರಲ್ಲೂ ರಿಜೆಕ್ಟ್. ಸೊ ಇದೇನಪ್ಪ ಇಷ್ಟು ಈಸಿಯಾಗಿ ಆಗೋಯ್ತಲ್ಲ ಅಂತ ಕೇಳಿದೆ ನಾನು. ಹೇಗೆ ಸರ್ ಸೆಲೆಕ್ಟ್ ಮಾಡಿದ್ರಿ ನನ್ನ ಅಂತ. ಇಲ್ಲ, ನೀ ಏನು ಪ್ರಿಪೇರ್ ಆಗದೆ ನೀನು ಇಷ್ಟ ಬಂದಂಗೆ ಮಾತಾಡಿದೆ, ಮತ್ತು ಯು ಡೋಂಟ್ ನೀಡ್ ಅ ಸ್ಕ್ರಿಪ್ಟ್, ನಿನ್ನ ಪಾಡಿ ನೀನು ಮಾತಾಡ್ತಾ ಹೋದೆ. ಆ್ಯಂಡ್ ನಿನ್ನ ವಾಯ್ಸ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಲ್ಲ, ಬಟ್ ಏನೋ ಯುನೀಕ್ ಆಗಿದೆ, ನಮಗೆ ರೇಡಿಯೋಗೆ ಅದೇ ಬೇಕು. ಸೊ ಈ ಥರ ನನ್ನ ರೇಡಿಯೋ ಸೆಲೆಕ್ಷನ್ ಆಯಿತು. ರೇಡಿಯೋನಲ್ಲಿ ಬಹುಶಃ ನಾನು ಇದ್ದಿದ್ದು ಕೆಲವು ವರ್ಷಗಳು, ಬರೀ ಒಂದು 3 ವರ್ಷ ಇದ್ದೆ ಅಷ್ಟೇ ರೇಡಿಯೋನಲ್ಲಿ. ಬಟ್ ಏನು ಅಂದರೆ, ಗಾಡ್ಸ್ ಗ್ರೇಸ್, ನನಗೆ ಅಷ್ಟು ವರ್ಷದಲ್ಲೇ ತುಂಬ ಒಳ್ಳೆ ರೆಕಗ್ನಿಷನ್ ಬಂದ್ಬಿಡ್ತು. ಏನೋ ಒಂಥರ ಡಿಫ್ರೆಂಟಾಗಿ ಮಾತಾಡ್ತಾನೆ ಅಂತ. ನಂಗೆ ಮೊದಲಿಂದನೂ ಅದೇ, ನನಗೆ ಒಂಥರ ಏನೋ ಅಪ್ಪ ಹಾಕಿದ ಅಲ್ಲಿಂದ ಮರ ಅಂತಾರಲ್ಲ, ಆ ಥರ ಚೌಕಟ್ಟಾಗಿ ಮಾತಾಡೋದು, ಅಥವಾ ಬರೀ ಅಷ್ಟೇ ಎಷ್ಟು ಬೇಕೋ ಅಷ್ಟು ಮಾಡ್ದಂಗೆ, ಅದು ರೂಢಿನೇ ಇಲ್ಲ ಈಗಲೂ ಅಷ್ಟೇ. ಬೇಕಾದ್ರೆ ನೀವು ಕೇಳಿದ್ರೆ 1 ಅವರ್ ಮಾತಾಡ್ಬಿಟ್ಟಿರ್ತೀನಿ, ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ತಾಯಿನಿ, ಕಮ್ಮಿ ಅವಕಾಶ ಇದೆ ಅಂತ. ಸೊ ಹಾಗಾಗಿ ನನ್ನನ್ನು TVನಲ್ಲಿ, ನ್ಯೂಸಲ್ಲಿ ನಾನು ಫಸ್ಟ್ ಸೆಲೆಕ್ಟ್ ಆಗಿದ್ದು. ನನಗಾಗಿ ಒಂದು ಸಿನಿಮಾ ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮಕ್ಕೋಸ್ಕರ ನಾನು ಸೆಲೆಕ್ಟ್ ಆದೆ. ಸೊ ಅಲ್ಲಿ ಸೆಲೆಕ್ಟ್ ಆದಾಗ ನನಗಿದ್ದಿದ್ದ ಮಾನದಂಡ ಒಂದೇ, ನ್ಯೂಸ್ ಆ್ಯಂಕರಿಂಗ್ ಥರ ನಿನ್ನ ಶೋ ಇರಬಾರ್ದು. ಬಹಳ ದೊಡ್ಡ ವ್ಯಕ್ತಿ ಅವರು, ಅವ್ರ ಹೆಸರು ಬರೀ ಬಾಯಲ್ಲ, ನನಗೆ ಹೃದಯದಲ್ಲಿದೆ. ಸೊ ಹಾಗಾಗಿ ನ್ಯೂಸ್ ಆ್ಯಂಕರಿಂಗ್ ಸ್ಟೈಲ್ ಬಿಟ್ಟು ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಬೇಕು ನೀನು, ಈಗ MTV ಅದು ಇದು ಏನೇನೋ ಬರುತ್ತೆ, ನಮ್ಮಲ್ಲಿ ಯಾಕೆ ಅದು ಬರಬಾರ್ದು, ಈ ಥರ ಎಲ್ಲ ನನಗೆ ಒಂದು ಚಾಲೆಂಜ್ ಇತ್ತು. ಸೊ ಅದನ್ನು ಅವರೇ ಆ ಥರ ಹೇಳಿದಾಗ ನನಗೇನಿದೆ ಅಂತ ಅಂದ್ಬಿಟ್ಟು ಒಂಥರ ಫುಲ್ಲು ಡಿಫ್ರೆಂಟಾಗಿ ಒಂದು ಸಿನಿಮಾ ಪ್ರೋಗ್ರಾಮ್ನ ಆ್ಯಂಕರಿಂಗ್ನ ನಾನು ಕುದುರೆ ಮೇಲೆಲ್ಲ ಕುತ್ಕೊಂಡು ಮಾಡ್ಬಿಟ್ಟಿದ್ದೀನಿ. ಸೆಟ್ಟಿಗೆ ಹೋಗೋದು, ಸೆಟ್ಟಲ್ಲಿ ಏನೇನು ಇರ್ತದನ್ನೆಲ್ಲ ಬಳಸ್ಕೊಂಡು ಮಾಡೋದು, ಏನೇನೋ ಮಾಡಾಗ್ತಾ ಇದ್ದೆ. ಸೊ ಅಲ್ಲಿಂದ ಇಟ್ ಗೇವ್ ಮಿ ಅ ವೆರಿ ಗುಡ್ ಬ್ರೇಕ್ ನನಗೆ ಒಂದು ಸಿನಿಮಾ ಕಾರ್ಯಕ್ರಮ. ಸೊ ಅದನ್ನು ನೋಡಿ ಇನ್ನೊಂದು ಖಾಸಗಿ ವಾಹಿನಿಯಲ್ಲಿ ನನಗೆ ಒಂದು ಅವಕಾಶ ಬಂತು. ಯಾವ ಚಾನಲ್ ಅಂತಂದರೆ ಜೀ ಕನ್ನಡದಲ್ಲಿ ಇಲ್ಲ, ನಿಮ್ಮ ಆ್ಯಂಕರಿಂಗ್ ತುಂಬ ಡಿಫ್ರೆಂಟ್ ಆಗಿದೆ, ನಿಮಗೊಂದು ಅವಕಾಶ ಅಂತ ಬಂತು. ಪರವಾಗಿಲ್ಲ, ಏನೋ ಒಂಥರ ಹೊಸದಾಗಿ ಅವಕಾಶ ಬಂತಲ್ಲ, ಏನದು ಅಂತ ನೋಡಿದೆ. ಸೊ ಬಹುಶಃ ಇವತ್ತುವರೆಗೂ ಯಾರೂ ಮಾಡಿಲ್ಲ ಅದನ್ನು. ಅವತ್ತು ಒಂದು ಏನೋ ಒಂದು ಗಟ್ಟಿ ನಿರ್ಧಾರ ತೊಗೊಂಡು ಮಾಡಿದ್ರು. ಕನ್ನಡ ರಿಯಾಲಿಟಿ ಶೋಗಳ ಹಿಸ್ಟ್ರಿನಲ್ಲೇ ಎಂಟೈರ್ ಶೋ ಅಂದರೆ ಸಂಪೂರ್ಣವಾಗಿರೋ ಶೋ ಒಂದು ಹೊರದೇಶದಲ್ಲಿ ನಡೀತು, ಅಬ್ರಾಡಲ್ಲಿ ನಡೀತು, ಥೈಲ್ಯಾಂಡಲ್ಲಿ ನಡೀತು, ಥೈಲ್ಯಾಂಡು, ಹಾಂಕಾಂಗು, ಬ್ಯಾಂಕಾಕು ಈ ಥರ ಎಲ್ಲ ಹೋಗಿದ್ವಿ. ಸೊ ಹಾಗಾಗಿ ಪರದೇಶದಲ್ಲಿ ಪರದಾಟ ಅಂತ. ಸೊ ಅದಕ್ಕೆ ನಾನು ಆ್ಯಂಕರ್ ಆಗಿದ್ದೆ. ಇದೆಲ್ಲ ನನ್ನ ಸೌಭಾಗ್ಯ. ಅದು ನನಗೊಂದು ಆಸೆ ಇದ್ದಿದ್ದೇನು ಅಂದರೆ, ಒಬ್ಬ ಆ್ಯಂಕರ್ ಅಂತಲೇ ಆದರೆ ಕನ್ನಡದ ಎಲ್ಲ ಚಾನೆಲ್ಗಳಲ್ಲೂ ನಾನು ಕೆಲಸ ಮಾಡಬೇಕು ಅನ್ನೋ ಆಸೆ ಇತ್ತು, ಈಡೇರಿಬಿಡ್ತದ್ದು. ಯಾಕೆಂದರೆ ಅದರಿಂದ ಸುವರ್ಣ ಕರೆಸ್ಕೊಂಡ್ರು, ಅಲ್ಲೊಂದಷ್ಟು ಶೋ ಮಾಡಿದೆ, ಪುಟಾಣಿ ಪಂಟ್ರು, ಸ್ಟಾರ್ ಸಿಂಗರು, ಅದು ಇದು ಅಂತೆಲ್ಲ. ಅದಾದ ಮೇಲೆ ತಿರ್ಗಾ ಜಿ ಅವ್ರಿಗೆ ಕರೆಸ್ಕೊಂಡ್ರು, ಮಾರ್ನಿಂಗ್ ಮಂತ್ರ ಅಂತ ಒಂದು ಮಾರ್ನಿಂಗ್ ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ. ಅಂದರೆ ಅದರಲ್ಲಿ ಈ ಅಸ್ಟ್ರಾಲಜಿ ಶಾಸ್ತ್ರ ಅದೆಲ್ಲ ಒಂದು ಅದಕ್ಕೆ ಆದಾಗಿರೋಂಥ ಅಚ್ಚುಕಟ್ಟಾಗಿರೋಂಥ ಒಂದು ಫಾರ್ಮೆಟ್ ಇದೆ. ಆ ಫಾರ್ಮೆಟನ್ನು ಬಿಟ್ಟು ಬೇರೆ ಥರ ಮಾಡಿದ್ವಿ ನಾವು. ಅದರಲ್ಲೂ ಅಸ್ಟ್ರಾಲಜಿ, ನ್ಯೂಮರಾಲಜಿ ಎಲ್ಲ ಇರ್ತಾ ಇತ್ತು. ಬಟ್ ತುಂಬ ಅಂದರೆ ಈ ಗುರುಜಿ ಅದು ಇದು ಹಿಂಗೆಲ್ಲ ಕೂಡಿಸ್ಕೊಂಡಿಲ್ಲ, ಬೇರೆ ಥರ ಅಂತ ಜೋವಿಲಾಗಿರ್ತಾಯಿತ್ತು. ಆ ಶೋ ಮಾಡಿದೆ. ಅದಾದಮೇಲೆ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಇತ್ತು, ಅದಾದಮೇಲೆ ಮಜಾ ಭಾರತ ಆಯಿತು, ಎಲ್ಲ ಶೋಗಳಾಯಿತು. ಕಸ್ತೂರಿನಲ್ಲೂ ಕೂಡ ನನಗೆ ಒಂದು ಶೋ ಸಿಕ್ತು, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಸೊ ಹಾಗಾಗಿ ನಾನು ಅಂದ್ಕೊಂಡಿದ್ದು ಒಂದೇ, ಒಬ್ಬ ನಿರೂಪಕನಾಗಿ ಕನ್ನಡದ ಎಲ್ಲ ವಾಹಿನಿಗಳಲ್ಲೂ ನಾನು ಕೆಲಸ ಮಾಡಬೇಕು ಅಂತ. ಅದಾಗಿದೆ, ದೇವ್ರ ದಯದಿಂದ ಸಂತೋಷ ಇದೆ. ಎಲ್ಲೊಂದು ಕಡೆ ಒಂದು ಮಾತಿದೆ, ನಾವು ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡಿದ್ರೆ ಅವಕಾಶಗಳನ್ನ ಬೆನ್ನಟ್ಟಿ ನಾವು ಹೋಗೋದು ಬೇಡ, ಅವಕಾಶಗಳು ತಾನಾಗೇ ಬರುತ್ತೆ ಅಂತ. ನನ್ನ ಲೈಫೇ ಅದಕ್ಕೆ ಉದಾಹರಣೆ. ಯಾಕೆಂದರೆ ನಾನಾಗಿ ನಾನೇ ಸಾಕಷ್ಟು ಸಲ ಟ್ರೈ ಮಾಡಿ ಸೋತು ಸುಣ್ಣ ಆಗಿ ಬೇಸತ್ತು ಹೋಗಿದ್ದೆ, ಬೇಡಪ್ಪ ನನಗಿನ್ನ ಅಂತ.
ನಾನಾಗ ನಾನೇ ನನ್ನ ಕೆಲಸದಲ್ಲಿ ಮಾತ್ರ ಶ್ರದ್ಧೆ ಇಟ್ಟು ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡೋದು ಅಂದರೆ ರಾತ್ರೋರಾತ್ರಿ ಸ್ಟಾರ್ ಆಗಬೇಕು ಅಥವಾ ರಾತ್ರೋರಾತ್ರಿ ನನ್ನ ಸಂಬಳ ಕೋಟಿ ಕೋಟಿಗೆ ಹೋಗಬೇಕು ಇವೆಲ್ಲ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನಾನು ಏನೋ ಕೆಲಸ ಮಾಡ್ತೀನಿ, ದೇವರೇ ನನ್ನ ಕೆಲಸ ಚೆನ್ನಾಗಿದೆ, ನೀನೇ ಅವಕಾಶ ಕೊಡು ಅಂತ ಎಲ್ಲ ದೇವ್ರನ್ನ ಬೇಡ್ಕೊಂಡು ಕೆಲಸ ಶುರು ಮಾಡಿದೆ. ಸೊ ನನ್ನ ಆ್ಯಂಕರಿಂಗನ್ನೇ ಮೆಚ್ಚಿಕೊಂಡು ಚಂದ್ರಮೋಹನ್ ಅಂತ ಇವತ್ತು ನನಗೆ ನೆನಪಿದೆ, ಒಂದು ಒಳ್ಳೆ ಸಿನಿಮಾನ ಕೊಟ್ಟರು ನನಗೆ, ಬಾಂಬೆ ಮಿಠಾಯಿ ಅಂತ ಅದು ಸಿನಿಮಾ. ಇವತ್ತಿಗೂ ಅದು ಭಾಳ ಎಲ್ಲೋದರೂ ಕೇಳ್ತಾರೆ, ಸರ್ ಯಾಕೆ ಮತ್ತೆ ಆ ಥರ ಸಿನಿಮಾ ಮಾಡ್ತಾಯಿಲ್ಲ ನೀವು, ನೀವು ಚಿಕ್ಕಣ್ಣ ಅವ್ರದ್ದೆಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಅಂತ. ಸೊ ಮೊಟ್ಟ ಮೊದಲ ಬಾರಿಗೆ ಏನೋ ಅವಕಾಶ, ಸಣ್ಣ ಪುಟ್ಟ ಅವಕಾಶ ಸಿಕ್ಕರೆ ಪರವಾಗಿಲ್ಲ, ಡೈರೆಕ್ಟಾಗಿ ಹೀರೋ ಆಗಿ ಲಾಂಚ್ ಮಾಡಿದ್ರು ನನ್ನ. ನನಗೆ ಐ ಎಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಚಂದ್ರಮೋಹನ್ ಸರ್, ತುಂಬ ಒಳ್ಳೆ ಅವಕಾಶ. ಅದಾದಮೇಲೆ ಇನ್ನೂ ಅದೇ ಥರ ಇನ್ನೊಂದಷ್ಟು ಸಿನಿಮಾಗಳೆಲ್ಲ ಅವಕಾಶ ಸಿಕ್ತು. ಇತ್ತೀಚೆಗೆ ನನ್ನ ಪ್ರಕಾರ ಅಂತ ಒಂದು ಸಿನಿಮಾ ಬಂತು, ಫಸ್ಟ್ ಟೈಮ್ ನನ್ನ ಕಾಮಿಡಿ ಜಾನರ್ ಬಿಟ್ಟು ಒಂದು ಸೀರಿಯಸ್ ಪಾತ್ರ ಮಾಡಿದ್ದೆ. ಸೊ ಅಮೆಝಾನಲ್ಲಿ ರಿಲೀಸ್ ಆಯ್ತು ಅದು, ಐ ಮೀನ್ ಟೆಲಿಕಾಸ್ಟ್ ಕೂಡ ಆಯಿತು. ಸೊ ಒಂದೊಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ, ಅದರಿಂದ ಇನ್ನೊಂದಷ್ಟು ಅವಕಾಶಗಳು ಇವಾಗೆಲ್ಲ ಬರ್ತಾ ಇದೆ. ಬಟ್ ನನಗೇನು ಅಂದರೆ ನಟನಾಗಿನೂ ಅಷ್ಟೇ, ನನಗೆ ಆಸೆನೇ ಇಲ್ಲ ಅದು ಹೀರೋ ಆಗಬೇಕು ಇನ್ನೊಂದಾಗಬೇಕು. ಹಂಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಖಳನಟ ಆಗಬೇಕು ಅಂತ ಆಸೆ ಇದೆ ನನಗೆ. ಯಾಕೆಂದರೆ ನೀವು ಅಬ್ಸರ್ವ್ ಮಾಡಿ, ಅತ್ಯಂತ ಹೆಚ್ಚು ಆ್ಯಕ್ಟಿಂಗಿಗೆ ಸ್ಕೋಪ್ ಇರೋದು ಖಳನಟನಿಗೆ. ಯಾಕೆಂದರೆ ನಾನು ಹೊಡೆಸ್ಕೊಂಡಾಗ ಹೊಡೆಸ್ಕೋಬೇಕು, ಸಾಯಬೇಕು, ಆಮೇಲೆ ಒಂದು ಕೆಟ್ಟ ಬುದ್ಧಿ ತೋರಿಸ್ಬೇಕು, ಆಮೇಲೆ ಹೀರೋನ ಹೆಂಗೆಲ್ಲ ಗೊಳೆಕೋಬೇಕು, ಎಲ್ಲ ಆದಮೇಲೆ ಕೆಲವು ಸಲ ಆ್ಯಂಟಿ ಕ್ಲೈಮ್ಯಾಕ್ಸಲ್ಲಿ ಕ್ಲೈಮ್ಯಾಕ್ಸ್ ಚೇಂಜ್ ಆಗೋ ಥರ ಇದ್ದಾಗ ವಿಲನ್ಗಳು ಒಂದೇ ಒಳ್ಳೆಯೂ ಆಗ್ಬಿಡ್ತಾನೆ. ಸೊ ಒಂದೇ ಸಿನಿಮಾದಲ್ಲಿ ಅತ್ಯಂತ ಹೆಚ್ಚು ಸ್ಕೋಪ್ ಇರೋದು ಒಬ್ಬ ಖಳನಟನಿಗೆ, ಐ ಮೀನ್ ಬೇರೆಯವ್ರಿಗಿಲ್ಲ ಅಂತಲ್ಲ, ಬಟ್ ಜಾಸ್ತಿ ಆ್ಯಕ್ಟಿಂಗಿಗೆ ಸ್ಕೋಪ್ ಇದೆ. ಸೊ ಅದಾಗಬೇಕು ಅಂತ ಆಸೆ ಇದೆ, ಬಟ್ ಎಲ್ಲೋ ಒಂದು ಕಡೆ ನನಗೆ ಒಬ್ಬ ಒಳ್ಳೆ ನಟ ಆಗಬೇಕು ಅನ್ನೋದು ಅಷ್ಟೇ ಆಸೆ. ಸೊ ಹಾಗಾಗಿ ಇವತ್ತಿಗೂ ಕೂಡ ಹಪಹಪಿಸ್ತಾ ಇದ್ದೀನಿ ಒಂದಷ್ಟು ಒಳ್ಳೆ ಅವಕಾಶಗಳಿಗೆ. ಸೊ ಚಿತ್ರ ಯಾವುದನ್ನೇ ಇರಲಿ, ನಿರ್ದೇಶಕರು ಎಲ್ಲ ನಿರ್ದೇಶಕರು ಒಳ್ಳೆ ನಿರ್ದೇಶಕರು ನನ್ನ ಪ್ರಕಾರ. ಯಾಕೆಂದರೆ ನಮ್ಮ ಪಾತ್ರಕ್ಕೆ ನಾವು ಒಂದು ಒಳ್ಳೆ ನ್ಯಾಯನ ಒದಗಿಸಿದ್ರೆ ಇಡೀ ಸಿನಿಮಾ ಆಗೋದೊಂದು ಕೊಡುಗೆ ಆಗುತ್ತೆ ಅಂತ ನನ್ನ ಭಾವನೆ. ಸೊ ಹಾಗಾಗಿ ಕಾಯ್ತಾ ಇದ್ದೀನಿ, ನೋಡೋಣ ಇನ್ನೊಂದಷ್ಟು ಸಿನಿಮಾಗಳಿಗೋಸ್ಕರ. ನಾವೇನೋ ಆಸೆ ಪಡ್ತೀವಿ, ಆಸೆ ಪಟ್ಟಿದ್ದು ಸಿಕ್ಕಿಲ್ಲ ಅಂದಾಗ ಪ್ರಪಂಚನೇ ಬೇಡ ಅನ್ಸ್ಬಿಡುತ್ತೆ. ಅದು ಏನು ಬೇಕಾದರೂ ಆಗಿರ್ಬೋದು, ನಿಮಗೆ ತಂದೆ ತಾಯಿ ಪ್ರೀತಿ ಆಗಿರ್ಬೋದು, ಇಲ್ಲ ಒಂದು ಒಳ್ಳೆ ಹುಡುಗಿನ ಇಷ್ಟಪಡಿರ್ಬೋದು, ಹುಡುಗಿನ ಹುಡುಗನ ಇಷ್ಟಪಡ್ಬೋದು, ಅಥವಾ ಒಂದು ಒಳ್ಳೆ ಕೆಲಸಕ್ಕೆ ಆಗಿರ್ಬೋದು, ಅವಕಾಶಕ್ಕಾಗಿರ್ಬೋದು. ಬಟ್ ಎಲ್ಲೋ ಒಂದು ಕಡೆ ಸಿಕ್ಕಲಿಲ್ಲ ಅಂತ ಕೈ ಚೆಲ್ಲಿ ಕೂತ್ರೆ ಅದು ಏನೂ ಆಗೋದಿಲ್ಲ, ಕೊರಗ್ತಾ ಕೂತಿರ್ಬೇಕೆ ಹೊರತು ಜೀವನದಲ್ಲಿ ಸಾಧನೆಗೆ ಅದು ಯಾವುದೇ ರೀತಿಯಾದ ಮೆಟ್ಟಿಲು ಆಗೋದಿಲ್ಲ. ನಾನು ಅಷ್ಟೇ ಯೋಚನೆ ಮಾಡಿದೆ, ಏನಿದು ಇಷ್ಟು ಟ್ರೈ ಮಾಡಿದ ಅವಕಾಶ ಸಿಗ್ತಾ ಇಲ್ಲ ಅಂತ. ಬಟ್ ಎಲ್ಲೊಂದು ಕಡೆ ನಾನು ಮಾಡೋ ಕೆಲಸದಲ್ಲಿ ಶ್ರದ್ಧೆ ವಹಿಸಿ ತುಂಬ ಚೆನ್ನಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಎಲ್ಲ ಕಡೆ ಒಳ್ಳೆ ರೆಕಗ್ನಿಷನ್ ಸಿಕ್ತು. ಬಟ್ ರೆಕಗ್ನಿಷನ್ ಅಂತ ಸಿಕ್ಕಿದಾಗ ಏನಾಯಿತು, ಅದು ಒಂಥರ ಪ್ರಾಬ್ಲಮ್ ಆಗೋಯ್ತು. ಏನು ಸಡನ್ನಾಗಿ ಇಷ್ಟೊಂದು ರೆಕಗ್ನಿಷನ್ ಸಿಗ್ತಾ ಇದೆ ಅಂತ. ಒಬ್ಬ ಮನುಷ್ಯ ಬೆಳೆದರೂ ಕಷ್ಟನೇ, ತುಂಬ ಬೆಳೀತಾ ಇದ್ದಾಗ ಸಾವಿರಾರು ಕಣ್ಣುಗಳು ನೋಡ್ತಾ ಇರುತ್ತೆ ನನ್ನನ್ನು, ಕೆಳಗೆ ಹಾಕೋಕ್ಕೆ ತುಂಬ ಜನ ಪ್ರಯತ್ನಪಟ್ಟರು, ಭಾಳ ತುಂಬಾ ಕಷ್ಟಪಟ್ಟಿದ್ದೀನಿ. ಏನೇನೋ ಚಾನೆಲ್ಗಳಲ್ಲಿ ನನ್ನ ಬಗ್ಗೆ ಹೇಳಿ ಶೋ ಸಿಗ್ದಿರಂಗೆ ಮಾಡಿ ತುಂಬಾ ಕಾಟ ಕೊಟ್ಬಿಟ್ಟಿದ್ದಾರೆ ನನಗೆ. ಬಟ್ ಏನು ಅಂದರೆ ಅದೆಲ್ಲ ನನಗೆ ತೊಂದರೆನೇ ಇಲ್ಲ, ಯಾಕೆಂದರೆ ಹುಟ್ಟದಾಗಿಂದನೂ ಕಷ್ಟ ಅನುಭವಿಸ್ಕೊಂಡೇ ಬಂದಿದ್ದೀನಿ. ಹಾಗಾಗಿ ಇದೇಂಥ ಮಹಾಕಷ್ಟ, ಇನ್ನೊಂದು ಕಷ್ಟ ಅಷ್ಟೇ ತಾನೇ ಇದು, ಆ ಥರ ಐ ಟುಕ್ ಇಟ್ ದಟ್ ವೇ. ಸೊ ಹಾಗಾಗಿ ಎಲ್ಲೊಂದು ಕಡೆ ನನಗೆ ಅದು ಸುಲಭ ಆಯಿತು, ನನ್ನನ್ನು ನಾನು ರೂಪಿಸ್ಕೊಳ್ಳೋಕ್ಕೆ ಸುಲಭ ಆಯಿತು. ಬಟ್ ಇವತ್ತು ನನಗೋಸ್ಕರ ಅಂತಲೇ ಒಂದಷ್ಟು ಅಭಿಮಾನಿಗಳಿದ್ದಾರೆ. ಅಭಿಮಾನಿ ಅಂತ ಹೇಳೋಕ್ಕೆ ಇಷ್ಟಪಡೋದಿಲ್ಲ, ನಾನು ನನ್ನನ್ನು ಪ್ರೀತಿಸೋರಿದ್ದಾರೆ. ಯಾಕೆಂದರೆ ಅಭಿಮಾನಿ ಅನ್ನೋದು ತುಂಬ ದೊಡ್ಡ ವರ್ಡ್ ಆಯ್ತದ, ನನ್ನನ್ನು ಪ್ರೀತಿಸೋ ಒಂದು ವರ್ಗ ಇದೆ. ನಾನು ಏನು ಕೆಲಸ ಮಾಡಿದ್ರು ಖುಷಿಯಿಂದ ಇರ್ತಾರೆ, ಮತ್ತು ಇನ್ನೊಂದಷ್ಟು ಹೊಸ ಕಾರ್ಯಕ್ರಮ ಯಾವಾಗ ಬರುತ್ತೆ ಅಂತೆಲ್ಲ ಕೇಳ್ತಾ ಇರ್ತಾರೆ. ಸೊ ಇಷ್ಟು ಸಾಕು, ನಮ್ಮನ್ನು ಪ್ರೀತಿಸೋರು ನಮ್ಮ ಜೊತೆ ಇದ್ದಾಗ ನನಗೆ ಅಷ್ಟೇ ಸಾಕು. ತೆಗಳೋರು, ಬೈಯೋರು, ಚಾಡಿ ಹೇಳೋರು, ನಮ್ಮನ್ನು ಕಾಲಿಳಿಯೋರು ತುಂಬ ಜನ ಇದ್ದಾರೆ, ಅವ್ರ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆಂದರೆ ಅವ್ರು ಇರಬೇಕು, ಅವ್ರು ಇದ್ದಾಗಲೇ ನಾವು ಬೆಳೆಯೋಕ್ಕೆ ಸಾಧ್ಯ. ಹಾಗಾಗಿ ನನ್ನ ಪ್ರೀತಿಸೋರು ಸುತ್ತಾನೆ ನಾನು ಇದ್ದೀನಿ, ಹಾಗಾಗಿ ನನಗೆ ಅದೊಂಥರ ಲೈಫಲ್ಲಿ ಅದೇ ಒಂದು ಒಳ್ಳೆ ಪುಶ್ ನನಗೆ. ಇಲ್ಲ, ಚಿಕ್ಕ ವಯಸ್ಸಿಂದನೂ ನನಗೆ ಒಂದು ಮನಸ್ಥಿತಿಗೆ ಫಿಕ್ಸ್ ಆಗಿಬಿಟ್ಟಿದೆ, ನಾನು ಬಂದಿದ್ದನ್ನು ಬಿಡಬಾರ್ದು. ಸೊ ನಾನು ಇವತ್ತಿಗೂ ಅಷ್ಟೇ, ನಾನು ಇವತ್ತಿಗೆ ಮಾತ್ರ ಬದುಕೋದು, ನಾನು ನಾಳೆಗೋಸ್ಕರ ಬದುಕೋದೇ ಇಲ್ಲ. ಅಫ್ಕೋರ್ಸ್ ಒಂದಷ್ಟು ಗುರಿಗಳಂತಿರುತ್ತೆ, ಒಂದಷ್ಟು ಗೋಲ್ಸು ಅಚೀವ್ಮೆಂಟ್ಸ್ ಅಂತಿರುತ್ತೆ, ಮತ್ತೊಂದಷ್ಟು ಡೆಡ್ ಲೈನ್ ಇದೆ ಅಂತೆಲ್ಲ ಇರುತ್ತೆ, ಇಲ್ಲ ಅಂತಿಲ್ಲ. ಆದರೂ ನನಗೇನು ಗೊತ್ತಾ, ನನ್ನ ಜೀವನದಲ್ಲಿ ಇವತ್ತು ನನ್ನ ಪಾಲಿಗೆ ಏನು ಬಂತು ಅದು ನನಗೆ ಸಿಗ್ತಾ ನಾನು ಸಂತೋಷವಾಗಿದ್ದೀನಿ. ನನ್ನ ಸುತ್ತ ಇರೋ, ನನ್ನನ್ನು ನಂಬ್ಕೊಂಡಿರೋಂಥ ನನ್ನ ಸಂಸಾರ, ನನ್ನ ಫ್ರೆಂಡ್ಸ್ ಆಗಿರ್ಬೋದು ಚೆನ್ನಾಗಿದ್ದಾರ, ಅಷ್ಟೇ ನಾನು ಯೋಚನೆ ಮಾಡೋದು. ಹಾಗಾಗಿ ಎಲ್ಲೊಂದು ಕಡೆ ಇಂಡಸ್ಟ್ರಿನಲ್ಲಿ ನನಗೆ ಭಾಳ ಮುಳುವಾಯಿತು, ತುಂಬ ಜನ ನಾನು ಏಳಿಗೆನ ತಡ್ಕೊಳೋಕ್ಕಾಗದೆ ಏನೇನೋ ಅಲ್ಲಿ ಇಲ್ಲಿ ಹೇಳಿ ಯಾರ್ಯಾರಿಗೂ ಹೇಳಿ ಕಾಲೆಳೆದು ಅವಕಾಶಗಳನ್ನ ಕಿತ್ಕೊಂಡು ಎಲ್ಲ ಮಾಡಿದಾಗ ನನಗೇನು ಅನ್ನಿಸ್ತು, ಬಹುಶಃ ಇದು ನನಗೆ ಇಂಡಸ್ಟ್ರಿಯಿಂದ ಒಂದು ಸದ್ಯಕ್ಕೆ ಬ್ರೇಕ್ ಸಿಕ್ಬೋದೇನೋ, ಅಂದರೆ ಬ್ರೇಕ್ ಅಂದರೆ ಒಂದಷ್ಟು ಗ್ಯಾಪ್ ಸಿಗ್ಬೋದು. ಬಟ್ ಬೇರೆ ಅವಕಾಶಗಳಿರ್ಬೋದಲ್ಲ, ನಾನು ಒಂದಕ್ಕೆ ಲೈಫಲ್ಲಿ ಫಿಕ್ಸೇ ಆಗಿಲ್ಲ. ಬಹುಶಃ ಅದಕ್ಕೆ ನನಗೆ ಆ ಮನಸ್ಥಿತಿ ಇರೋದ್ರಿಂದನೇ ನನಗೆ ಇವತ್ತು ಇನ್ನೊಂದು ಎಲ್ಲೋ ಚಿಕ್ಕಮಗಳೂರು ಒಂದಷ್ಟು ಜಾಗ ತೊಗೊಂಡಿದ್ದೀವಿ, ಅಲ್ಲೇನೋ ರೆಸಾರ್ಟ್ ಅಂತ ಮಾಡ್ತಾಯಿದ್ದೀನಿ. ಆಮೇಲೆ ನನಗೆ ಚಿಕ್ಕ ವಯಸ್ಸಿನ ನಾನು ಪೇಂಟರ್, ನಾನು ಆರ್ಟಿಸ್ಟ್ ನಾನು, ಆ್ಯಂಡ್ ನಾನು ಆರ್ಟಿಸ್ಟ್ಗಳಲ್ಲೂ ನನಗೆ ಬರೀ ಮನೆಗಳನ್ನ ಬಿಡಿಸ್ತಾ ಇದ್ದೆ. ಸೊ ಇವತ್ತು ನನಗೆ ಅದೇ ಒಂದು ಪ್ರೊಫೆಷನ್ ಆಗೋಗಿದೆ, ಅದು ನನ್ನ ಪಾರ್ಟ್ ಟೈಮ್ ಪ್ರೊಫೆಷನ್ ಆಗಿದೆ.
ಸೊ ವಿ ಕನ್ಸ್ಟ್ರಕ್ಟ್ ಬಿಲ್ಡಿಂಗ್ಸ್. ಗೊತ್ತೋ ಗೊತ್ತಿಲ್ಲದೇನೋ ಬಿಲ್ಡರ್ ಆಗಿಬಿಡ್ದೀನಿ. ಸೊ ಹಾಗಾಗಿ ಒಂದಷ್ಟು ಎರಡು ಮೂರು ಮನೆಗಳನ್ನ ಕೂಡ ಕಟ್ಟಿ ನಾವು ಸೇಲ್ ಮಾಡಿ. ಸೊ ಹಾಗಾಗಿ ಒಂದನೇ ನಂಬ್ಕೊಂಡು ಕೂತ್ಕೊಂಡ್ರೆ ಜೀವನ ಸಾಗೋದಿಲ್ಲ. ಯಾಕಂದರೆ ಕೆಲವ್ರಿಗಾಗತ್ತೆ, ಅದು ಎಲ್ಲರನ್ನೂ ಅವರೇ ಉದಾಹರಣೆ ತೊಗೊಂಡ್ರೆ ಬಹುಶಃ ಎಲ್ಲರಿಗೂ ಅದು ಸಾಧ್ಯ ಆಗೋದಿಲ್ಲ. ನೋಡು, ಅವರು ಅದರಲ್ಲೇ ಇದ್ದರು, ಅದರಲ್ಲೇ ಏಳಿಗೆ ಇತ್ತು, ಅದರಲ್ಲೇ ಫುಲ್ ಮಿಂಚಿದ್ರು. ನಿಜ ಆಗತ್ತೆ, ಇಲ್ಲ ಅಂತಿಲ್ಲ. ಯಾಕೆಂದರೆ ಅವರು ಜಾತಕ, ಅವರು ಹುಟ್ಟಿದಂಥ ಒಂದು ಸ್ಥಳ ಆ್ಯಂಡ್ ಅವ್ರ ಸುತ್ತ ಇರೋವಂಥ ಬೆನ್ನೆಲುಬಾಗಿ ನಿಂತಿರೋಂಥ ಜನ, ಇದೆಲ್ಲ ಮ್ಯಾಟ್ರ್ ಆಗುತ್ತೆ.